ವೀಕ್ಷಕರೇ, ನಾನಿವತ್ತು ಮಕರ ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಯಾವ ಪ್ರಕಾರದಲ್ಲಿರುತ್ತೆ, ಅವರ ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿರುತ್ತೆ, ಅವರು ಒಂದು ಗುಣ ಸ್ವಭಾವ ಹೇಗಿರುತ್ತೆ ಮತ್ತು ಅವರು ಯಾವ ಪುರುಷರ ಜೊತೆಯಲ್ಲಿ ಮದುವೆ ಆದರೆ ಇವರು ಚೆನ್ನಾಗಿರುತ್ತೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದಂಥ ಮಾಹಿತಿ ಒಂದಿಷ್ಟು ನಿಮಗೆ ತಿಳಿಯುವ ಹಾಗೆ ಸರಳವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನಿಲ್ಲಿ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನಿರಂತರವಾಗಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಉಚಿತವಾಗಿ ನೋಡಲಿಕ್ಕೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯ ಸ್ತ್ರೀಯರು 12 ರಾಶಿಯ ಪುರುಷರ ಗುಣ ಸ್ವಭಾವದ ವಿಡಿಯೋಗಳ ಲಿಂಕು ಕೂಡ ನಿಮ್ಗೆ ಸಿಗುತ್ತೆ, ಅಲ್ಲೂ ಕೂಡ ಹೋಗಿ ವೀಕ್ಷಣೆ ಮಾಡಬಹುದು. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮಕರ ರಾಶಿಯ ಸ್ತ್ರೀಯರು ಒಂದಿಷ್ಟು ಸ್ವಪ್ರತಿಷ್ಠೆಗಾಗಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು, ಈ ಸಮಾಜದಲ್ಲಿ ಒಂದಿಷ್ಟು ಸ್ಥಾನಮಾನಗಳು, ಪದವಿಗಳು ಇತ್ಯಾದಿಗಳಿಗೆ ತುಂಬ ಮಹತ್ವ ಕೊಡ್ತಾ ಇರತಕ್ಕಂಥದ್ದು. ನಾನೇನಾದರೂ ಒಂದು ಸಾರ್ವಜನಿಕ ವಲಯದಲ್ಲಿರಬೇಕು, ಸಂಘ ಸಂಸ್ಥೆಗಳಲ್ಲಿರಬೇಕು, ರಾಜಕಾರಣಗಳಲ್ಲಿರಬೇಕು, ಅಥವಾ ಏನೋ ಒಂದು ರಾಜಕಾರಣ ಮಾಡ್ತಾನೆ ಇರ್ತಾರೆ. ಅಟ್ಲೀಸ್ಟ್ ಅವರು ಒಂದು ಗುಂಪುಗಳಂತ ಮಾಡಿರ್ತಾರೆ, ಅಥವಾ ನೆರೆಹೊರೆಯಲ್ಲಿರ್ತಕ್ಕಂಥ ಸ್ತ್ರೀಯರ ಮಧ್ಯದಲ್ಲಿಯೂ ಕೂಡ ಏನೋ ಒಂದು ಲೀಡರ್ಶಿಪ್ಪನ್ನು ಮ್ಯಾನೇಜ್ ಮಾಡ್ತಕ್ಕಂತಹ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು. ಆದರೆ ಇವರು ಬಹಳಷ್ಟು ಸಾಂಪ್ರದಾಯಬದ್ಧವಾಗಿರ್ತಾರೆ, ಸಂಪ್ರದಾಯಗಳಾಗಿರ್ತಾರೆ. ಕೆಲವೊಂದು ಈ ಹಬ್ಬ ಹರಿದಿನ, ಆಮೇಲೆ ಕೆಲವೊಂದು ನಮ್ಮ ಸಂಪ್ರದಾಯದಲ್ಲಿ ಬರತಕ್ಕಂತಹ ಎಲ್ಲ ಒಂದು ಧಾರ್ಮಿಕವಾಗಿರ್ತಕ್ಕಂತಹ ಪೂಜಾ ಪದ್ಧತಿಗಳನ್ನು ಬಹಳಷ್ಟು ಆಸಕ್ತಿಯಿಂದ ಇವರು ಮಾಡ್ತಕ್ಕಂಥದ್ದು ಗಮನಿಸ್ತಕ್ಕಂಥ ವಿಚಾರ. ಇನ್ನು ಇವರು ಬಹಳಷ್ಟು ಮಿತವ್ಯಯಿ, ಅಂದರೆ ದುಡ್ಡನ್ನು ಖರ್ಚು ಮಾಡತಕ್ಕಂತಹ ವ್ಯಕ್ತಿತ್ವ ಅಲ್ಲ, ಒಂದಿಷ್ಟು ದುಡ್ಡಿನ ಮೇಲೆ ಬಹಳಷ್ಟು ಚೆನ್ನಾಗಿ ಹಿಡಿತಾ ಇರತಕ್ಕಂಥದ್ದು. ಆಮೇಲೆ ಒಂದಿಷ್ಟು ಶಿಸ್ತು ಇರುತ್ತೆ ಇವ್ರ ಜೀವನದಲ್ಲಿ, ಎಲ್ಲಿಯೂ ಕೂಡ ಅಸಭ್ಯವಾಗಿ ನಡ್ಕೊಳ್ಳುವಂಥದ್ದು, ಅಥವಾ ಇವ್ರಿಗೇನಾದರೂ ಒಂದು ಸ್ವಲ್ಪ ಗೌರವಕ್ಕೆ ಧಕ್ಕೆ ಬಂತು ಅಂತಂದರೆ ಅದನ್ನು ಸಹನೆ ಮಾಡ್ಕೊಳ್ಳತಕ್ಕಂಥ ವ್ಯಕ್ತಿತ್ವ ಅಲ್ಲ. ಇನ್ನು ಒಂದಿಷ್ಟು ಜವಾಬ್ದಾರಿ ಇರುತ್ತೆ, ಇವ್ರಿಗೇನು ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಜವಾಬ್ದಾರಿಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನೂ ಒಂದಿಷ್ಟು ಈ ಸನ್ಮಾನಗಳಂತೂ ಇದ್ದೇ ಇರುತ್ತೆ. ಇನ್ನೊಂದಿಷ್ಟು ಗಾಂಭೀರ್ಯಗಳಿರುತ್ತೆ ಇವ್ರ ಜೀವನದಲ್ಲಿ, ಇವ್ರದೇ ಆದಂಥ ಒಂದು ಗತ್ತು ಗಾಂಭೀರ್ಯ ಅನ್ನುವಂಥದ್ದು, ಎಲ್ಲೇ ಹೋದರೂ ಕೂಡ ಒಂದು ಗೌರವವಾಗಿರತಕ್ಕಂತಹ ಭಾವನೆಗಳು ಇವ್ರ ಮೇಲೆ ಬರುತ್ತೆ. ಆದರೆ ಈ ಎಲ್ಲ ಒಂದು ಏನು ಶಿಸ್ತು, ಜವಾಬ್ದಾರಿ, ಈ ರೀತಿ ಸಮಾನದ ಒಂದು ಸ್ಥಾನಮಾನಗಳಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಒಂದು ಇವರು ಮಹತ್ವ ಅಂತೂ ಕೊಟ್ಟೆ ಕೊಡ್ತಾರೆ. ಇನ್ನು ಇವರಲ್ಲಿ ಈ ಪ್ರತಿಭೆಯು ಈ ವಿವಾಹದ ನಂತರ ಹೆಚ್ಚು ವೃದ್ಧಿ ಆಗುತ್ತೆ. ಅಂದರೆ ಇವರಲ್ಲಿ ಏನು ಒಂದು ಮೆಚುರಿಟಿ ಇರುತ್ತೆ, ಆ ಒಂದು ರಿಯಲ್ ಆಗಿರತಕ್ಕಂಥ ಕ್ವಾಲಿಟಿ ಇರುತ್ತೆ, ಅದು ಮದುವೆ ಆದ ಮೇಲೆ ಹೆಚ್ಚು ಬೆಳಕಿಗೆ ಬರುತ್ತೆ, ಹೆಚ್ಚು ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು ಇವರು ತಮ್ಮ ಪತಿ, ಮಕ್ಕಳು, ಸ್ವಯಂ ಆಗಿರ್ತಕ್ಕಂತಹ ಪ್ರಗತಿಯ ಒಂದು ಸಾಧನೆ ಕಡೆ ಭಾಳಷ್ಟು ಒತ್ತನ್ನು ಕೊಡ್ತಕ್ಕಂಥದ್ದು, ಕುಟುಂಬದ ಹಿತಕ್ಕಾಗಿ ಭಾಳಷ್ಟು ಇವರು ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ, ಏನೋ ಒಂದು ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಮುಂದೆ ಬರಬೇಕು, ನನ್ನ ಗಂಡ ಸಾಧನೆ ಮಾಡಬೇಕು, ಮಕ್ಕಳು ಸಾಧನೆ ಮಾಡಬೇಕು, ನಾನು ಕೂಡ ಈ ರೀತಿ ಪ್ರತಿಷ್ಠೆಯಲ್ಲಿ ಇರಬೇಕನ್ನುವಂಥ ಭಾಳಷ್ಟು ಯೋಜನೆಗಳು ನಿರಂತರವಾಗಿ ಇವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಆಮೇಲೆ ಇವರು ಈ ಏನಿರುತ್ತೆ ಒಂದು ವಿಚಾರ ಅಂತಂದರೆ, ಯಾರೋ ಜಗಳ ಮಾಡಿದ್ರು ಅಂತಂದರೆ ಅದನ್ನು ಬಿಡಿಸೋದು, ಯಾರೋ ಮಾತಾಡ್ತಾ ಇಲ್ಲ ಅಂತಂದರೆ ಅವರನ್ನು ಒಂದು ಮಾಡೋದು. ಅದರಲ್ಲಿ ಭಾಳ ವಿಶೇಷವಾಗಿ ಗಂಡ ಹೆಂಡತಿ ಏನಾದರೂ ದೂರ ಆಗಿದ್ರು ಅಂತಂದರೆ ಆ ಜೋಡಿಗಳಿಗೆ ಒಂದು ಮಾಡುವಂಥ ನಿಟ್ಟಿನಲ್ಲಿ ಭಾಳಷ್ಟು ಸಕ್ರಿಯರಾಗ್ತಾರೆ, ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇಂಥ ಸಂದರ್ಭದಲ್ಲಿ ಹೀಗೂ ಆಗುತ್ತೆ, ಒಮ್ಮೊಮ್ಮೆ ಅವಶ್ಯಕತೆ ಇಲ್ಲದೆ ಇದ್ದರೂ ಗೈಡ್ ಮಾಡ್ತಾ ಇರ್ತಾರೆ, ಸಜೆಷನ್ ಕೊಡ್ತಾ ಇರ್ತಾರೆ, ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಅದು ಒಂದೊಂದು ಟೈಮ್ನಲ್ಲಿ ಇವರಿಗೆ ಏನಾಗುತ್ತೆ, ಇವರಿಂದ ಸಹಾಯ ತೆಗೆದುಕೊಳ್ತಕ್ಕಂಥವ್ರು ಇವರಿಗೆ ತಪ್ಪಾರ್ಥ ತಿಳ್ಕೊಳ್ಳುವಂಥದ್ದು, ಅಪಾರ್ಥ ಭಾವನೆಗಳು ಬರ್ತಕ್ಕಂಥ ಸನ್ನಿವೇಶಗಳು ಇದ್ದಾವೆ. ಆಲ್ಮೋಸ್ಟ್ ಅಲ್ಲಿ ಒಳ್ಳೆಯದಾಗುತ್ತೆ, ಒಳ್ಳೆಯದನ್ನೇ ಮಾಡಲಿಕ್ಕೆ ಇವರು ಟ್ರೈ ಮಾಡ್ತಾರೆ, ಒಂದೊಂದು ಟೈಮ್ನಲ್ಲಿ ಅದು ರಿವರ್ಸ್ ಆಗಿರ್ತದೆ, ಜನಗಳು ಅರ್ಥ ಮಾಡಿಕೊಳ್ಳಲ್ಲ ಇದು ಎಷ್ಟು ಸರಿನೋ ಅನ್ನುವಂಥದ್ದು. ಮಕರ ರಾಶಿಯವರು ನಿಮ್ಮ ನಿಮ್ಮ ಅಭಿಪ್ರಾಯನ ನೀವು ಕಮೆಂಟ್ ಮಾಡಿ. ಬನ್ನಿ ಆಗಿದ್ರೆ ಮುಂದಿನ ಮಾಹಿತಿ ನೋಡೋಣ. ಇನ್ನು ಈ ಮಕರ ರಾಶಿಯ ಸ್ತ್ರೀಯರು ಮೀನ ರಾಶಿ ಪುರುಷರೊಂದಿಗೆ ಬಹಳಷ್ಟು ಚೆನ್ನಾಗಿ ವೈವಾಹಿಕ ಜೀವನಕ್ಕೆ
ಉತ್ತಮವಾಗಿ ಹೊಂದ್ಕೋತಾರೆ, ಒಳ್ಳೆ ಚೆನ್ನಾಗಿ ಬಾಂಧವ್ಯ ಇರುತ್ತೆ ಮೀನ ರಾಶಿಯ ಪುರುಷರೊಂದಿಗೆ. ಆಮೇಲೆ ಈ ವೇಳೆ ಈ ಮಕರ ರಾಶಿಯ ಸ್ತ್ರೀಯರು ಹಾಗೂ ಈ ಮೀನ ರಾಶಿಯ ಪುರುಷರ ಜೋಡಿ ಏನಿರ್ತದಲ್ಲ, ಪರಸ್ಪರ ತಮ್ಮ ಅಭಿರುಚಿಗಳ ಕುರಿತಾಗಿ ಒಂದಿಷ್ಟು ಒಪ್ಪಂದ ಮಾಡಿಕೊಳ್ತಕ್ಕಂಥದ್ದು ಅಥವಾ ಅರಿತುಕೊಂಡು ನಡೀತಕ್ಕಂಥದ್ದು, ಇವರ ದಾಂಪತ್ಯದಲ್ಲಿ ಯಾವುದೇ ಒಂದು ತೊಡಕುಗಳು ಸಮಸ್ಯೆಗಳು ಅನ್ನುವಂಥದ್ದು ಉದ್ಭವ ಆಗಲ್ಲ, ದಾಂಪತ್ಯ ಜೀವನ ತುಂಬ ಸುಖವಾಗಿರುತ್ತೆ ಮೀನ ರಾಶಿಯ ಪುರುಷರೊಂದಿಗೆ. ಅದರ ಅರ್ಥ ಬೇರೆ ರಾಶಿಯವರಿಗೆ ಹೊಂದಾಣಿಕೆ ಆಗಬಾರ್ದು ಅಂತಲ್ಲ, ನಿಮ್ಮ ನಿಮ್ಮ ಪರ್ಸನಲ್ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ, ಅದನ್ನ ಬಗ್ಗೆ ನೀವು ಒತ್ತು ಕೊಡಿ. ಇನ್ನು ಈ ಮಕರ ರಾಶಿಯ ಸ್ತ್ರೀಯರು ಒಂದಿಷ್ಟು ಸುಸ್ಥೂಲಕಾಯದ ಶರೀರದವರಾಗಿರತಕ್ಕಂಥದ್ದು, ಆರೋಗ್ಯ ಇವರಿಗೆ ಒಂದಿಷ್ಟು ಸ್ಥಿರವಾಗಿರಲ್ಲ, ಏನೋ ಒಂದು ಬಾಧೆಗಳು ತೊಂದರೆಗಳು ಕಾಡ್ತಾನೆ ಇರುತ್ತೆ. ಹೀಗಂದ ಮಾತ್ರಕ್ಕೆ ಇವರು ತುಂಬಾ ಸ್ಥೂಲಕಾಯದವರ ಏನು ಆಗಿರಂಗಿಲ್ಲ, ಮಧ್ಯಮ ಗಾತ್ರದಲ್ಲಿರತಕ್ಕಂಥದ್ದು. ಇನ್ನು ಈ ಶನಿಯ ಏನಾದರೂ ಅಶುಭತ್ವದ ಫಲವಾಗಿ ಈ ಸ್ತ್ರೀಯರು ಒಂದಿಷ್ಟು ರೋಗ ರುಜಿನಗಳಿಗೆ ಕಾರಣ ಆಗ್ಬೋದು. ಜಾಸ್ತಿ ಇವ್ರಿಗೆ ಕಂಡು ಬರುವಂಥದ್ದು ಈ ಸ್ಕಿನ್ ಪ್ರಾಬ್ಲಮ್, ಈ ಚರ್ಮ ರೋಗದಂತಹ ಸಮಸ್ಯೆಗಳು ಬಾಧಿಸ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಆಮೇಲೆ ಇವರು ಸೇವಿಸ್ತಕ್ಕಂಥ ಆಹಾರ ವಿಶೇಷವಾಗಿ ಗಮನ ಹರಿಸ್ಬೇಕು. ಇವ್ರು ತೆಗೆದುಕೊಳ್ಳುವಂಥ ಆಹಾರದ ಮೇಲೆಯೂ ಕೂಡ ಸಾಮಾನ್ಯವಾಗಿ ಅನಾರೋಗ್ಯ ಬಾಧಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವರಿಗೆ ಒಂದಿಷ್ಟು ಈ ಅಜೀರ್ಣದ ತೊಂದರೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯದ ಕಡೆ ಗಮನ ಕೊಡಿ, ಸಹಜವಾಗಿರ್ತಕ್ಕಂಥ ಸಮಸ್ಯೆಗಳೇ ಆಗಿರತಕ್ಕಂಥದ್ದು, ಆದರೂ ಕೂಡ ಆರೋಗ್ಯದ ಕಡೆ ಗಮನ ಕೊಡತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಮಕರ ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವನ ಪೂರ್ಣವಾಗಿ ನೋಡಿದಾಗ ಬಹಳಷ್ಟು ಹೋರಾಟ ಅಂತೂ ಮಾಡ್ತಾ ಇರ್ತಾರೆ. ಸುಮ್ಮನೆ ಕೂಡುವಂತಹ ವ್ಯಕ್ತಿತ್ವ ಅಲ್ಲ, ಎಂಥ ಸಂದರ್ಭ ಬಂದರೂ ಕೂಡ ಒಂದಿಷ್ಟು ಹೋರಾಟದ ಮನೋಭಾವನೆ ತುಂಬ ಚೆನ್ನಾಗಿರುತ್ತೆ, ನಾಯಕತ್ವದ ಗುಣಗಳ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಒಂದಿಷ್ಟು ತಾವು ಬೆಳೆಯುವುದರ ಜೊತೆಗೆ ಬೇರೆಯವನ್ನೂ ಬೆಳೆಸುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಆಮೇಲೆ ಒಂದಿಷ್ಟು ಗಂಡ ಹೆಂಡತಿ ಈ ಥರ ಒಂದು ಹೊಂದಾಣಿಕೆ ಚೆನ್ನಾಗಿರುತ್ತೆ, ಹೋರಾಟ ಇರುತ್ತಲ್ಲ ನನ್ನ ಮಕ್ಕಳು ನನ್ನ ಗಂಡ ಅನ್ನುವಂಥ ಹೋರಾಟ ತುಂಬ ಚೆನ್ನಾಗಿರುತ್ತಲ್ಲ, ಆ ಕಾರಣದಿಂದಾಗಿ ಆ ಮನೆಯಲ್ಲಿ ತುಂಬ ಒಳ್ಳೆಯ ವಾತಾವರಣ ಇರುತ್ತೆ, ನೆಮ್ಮದಿ ಅನ್ನುವಂಥದ್ದು ಸಿಕ್ಕಪಟ್ಟೆ ಇರತಕ್ಕಂಥದ್ದು, ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆಯಾಗಿ ಆ ಒಂದು ಸನ್ನಿವೇಶಕ್ಕೆ ಇವರು ಸೂಟ್ ಆಗ್ತಾರೆ, ಯಾವುದೇ ಒಂದು ಸಂದರ್ಭ ಇದ್ರೂ ಕೂಡ ಸೂಟ್ ಆಗ್ತಾರೆ. ಆದರೆ ಪತಿಯೂ ಕೂಡ ಇವರನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅವರಿಗೆ ಏನು ಒಂದು ಅವಶ್ಯಕತೆ ಇದೆ ಅಥವಾ ಅವರ ಹಾಬಿಗಳು ಏನು, ಅವರು ಏನು ಒಂದು ಆಕಾಂಕ್ಷೆ ಮಾಡ್ತಾರೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡು ಹೋದರೆ ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು. ವೀಕ್ಷಕರೇ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ನೀವು ಹೋಗಿ ಉಳಿದಂತಹ ಈ ಸ್ತ್ರೀಯರದ್ದು ಮತ್ತು ಪುರುಷರ ಗುಣ ಸ್ವಭಾವದ್ದು ಅಲ್ಲಿ ವಿಡಿಯೋದ ಲಿಂಕ್ ಕೂಡ ಸಿಗುತ್ತೆ, ಅಲ್ಲೂ ಕೂಡ ನೀವು ಹೋಗಿ ವೀಕ್ಷಣೆ ಮಾಡ್ಬೋದು. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು.